ಸರ್, ಈಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ, ಈಗ ಏನ್ ಪ್ರಿಪರೇಷನ್ ಮಾಡ್ಕೊಂಡ್ರಿ ಸರ್? ಈಗ ಪ್ರಿಪ್ರೇಷನ್ ನಮ್ದು ನಿರಂತರವಾಗಿ ನಡೀತಾ ಇರ್ತದೆ. ನಮ್ಮದು ಸುಮಾರು 9.5 ವರ್ಷ ನಮ್ಮ ಸರ್ಕಾರ ಅದ, ನಮ್ಮದು ಸಾಧನೆ ಅದ. ಪ್ರಧಾನಮಂತ್ರಿ ಮೋದಿಯವರು ನಮ್ಮದು ಒಂದು ಕೇಂದ್ರ ಬಂದು ಇಟ್ಕೊಂಡು ನಾವು ಚುನಾವಣೆ ಮತ ಕೇಳಕ್ಕೆ ಮುಂದೆ ಹೋಗ್ತೀವಿ. ಸರ್, ನಿಮ್ಮ ಪ್ರಿಪ್ರೇಷನ್ ಹೆಂಗೆ ಸರ್? ಈಗ ಅವರು ನಮ್ಮ ಬಿ ಜೆ ಪಿ ವಕ್ತಾರರು ಹೇಳಿದರು, ಈಗ ಆಲ್ರೆಡಿ 9.5 ವರ್ಷ ನಮ್ಮ ಸರ್ಕಾರದ ನಾವು ಸಾಕಷ್ಟು ಪ್ರಿಪ್ರೇಷನ್ ಮಾಡಿದ್ದೀವಿ ಅಂಥೇಳಿ. 9.5 ವರ್ಷದೊಳಗೆ ಏನು ದೇಶದ ಯುವಕರಿಗೆ ಮತ್ತು ದೇಶದ ಜನರಿಗೆ ಏನು ಮಂಕುಬೂದಿ ಎರಿಸ್ತಕ್ಕಂಥ ಕೆಲಸ ಆಗಿದೆ, ಅದರ ವಿರುದ್ಧವಾಗಿ ನಾವು ಪ್ರಿಪ್ರೇಷನ್ ಮಾಡೋ ಅವಶ್ಯಕತೆಯೇ ಇಲ್ಲ. ಹೀಗಾಗಿ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಎದುರಿಗಿಟ್ಟುಕೊಂಡು ನಾವು ಜನರನ್ನು ತಲುಪ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವ್ರು ಏನಾಗಿದೆ ಅಂದರೆ ಕಾಂಗ್ರೆಸ್ನವರು ಹತಾಶರಾಗಿದೆ, ಯಾಕಂದರೆ ಅವರು ಸ್ಟಾರ್ ಪ್ರಚಾರಕರು ರಾಹುಲ್ ಗಾಂಧಿ. ಈಗ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿನ ಮುಖ ಇಟ್ಕೊಂಡು ಹೋದ್ರೆ ನಮಗೆ ಪ್ರಚಾರ ಮಾಡೋದು ಅವಶ್ಯಕತೆಯೇ ಇಲ್ಲ. ನಮ್ಮ ಸಾಧನೆ ಮೇಲೆ ನಮಗೆ ಅದೇನಂತ ಅಪ್ ಕಿ ಪಾರ್ 400 ಪಾರ್ ಅಂತಾರೆ, ಅದು 100ಕ್ಕೆ 100 ಆಗೋದ್ರಾಗೇನು ಸಮಸ್ಯೆ ಇಲ್ಲ. ಬಿ ಜೆ ಪಿಗರಿಗೆ ಇರ್ತಕ್ಕಂಥದ್ದು ಏನಂದರೆ ಒಂದು ಮೋದಿ ಮುಖ, ಆ ಒಂದು ಮುಖ ಬಿಟ್ಟು ಮತ್ತೊಂದು ಮುಖಾನೇ ಅವರಲ್ಲಿಲ್ಲ. ನೀವು ಆಲೋಚನೆ ಮಾಡಿ, ಯಾವುದಾದ್ರೂ ಒಂದು ಉದ್ಘಾಟನೆ ಸಮಾರಂಭ ಇದ್ದರೆ 100 ಕಾಸ್ಟ್ಯೂಮ್ಗಳನ್ನು ಬದಲಾಯಿಸಿರುವ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಅತ್ಯಂತ ಸುಂದರವಾಗಿ ತಮ್ಮ ಪೋಷಾಕುಗಳೊಂದಿಗೆ ಅವರೊಬ್ಬರೇ ಬರ್ತಾರೆ. ಮಗಳ ಸಚಿವ ಸಂಪುಟದ ಸದಸ್ಯರು ಕೂಡ ನಿಂತಿರಂಗಿಲ್ಲ, ತಾವು ಮಾಧ್ಯಮಗಳಲ್ಲಿ ಗಮನಿಸಿರ್ಬೋದು. ಈ ಮುಖಗಳನ್ನು ನೋಡಿ ಯಾರೂ ಮತಗಳನ್ನು ಹಾಕಂಗಿಲ್ಲ, ಆ ಹೃದಯದಲ್ಲಿರುವ ಸದ್ಭಾವನೆಯನ್ನು ಆಧರಿಸಿ ಜನ ಮತವನ್ನು ಚಲಾಯಿಸ್ತಾರೆ. ಮತ ಭಿಕ್ಷೆಗೆ ಮತ ಭಿಕ್ಷೆ ಜನರ ಹತ್ರ ತಗೊಂಡು ಹೋಗ್ತೀವಿ, ಜನ ನಮಗೆ ನಮಗೆ ಕೂಲಿ ಕೊಡ್ತಾರ, ನಮಗೆ 400 ಈ ಸಲ ನಮಗೆ ಕೊಟ್ಟೆ ಕೊಡ್ತಾರ ಅನ್ನುವಂತ ಆತ್ಮವಿಶ್ವಾಸ. ಓಕೆ ಸರ್, ಧನ್ಯವಾದಗಳ್ರಿ. ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.